ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ ಗೆಲ್ಲ ಒಂದು ಡೌಟ್ ಇದೆ. ಏನಪ್ಪ ಡೌಟ್ ಅಂದ್ರೆ, ಈಗಾಗಲೇ SSLC ಎಕ್ಸಾಮ್ ರಿಸಲ್ಟ್ ಬಂತು, ಅವ್ರ ಎಕ್ಸಾಮ್ ಬರೆದವ್ರ ರಿಸಲ್ಟ್ ಬಂತು. ಆದ್ರೆ ಬಟ್ ಅವ್ರ ರಿಸಲ್ಟ್ ಬರೋವಾಗ ಅವ್ರಿಗೆ ನಮ್ಮ ಗೌರ್ಮೆಂಟ್ ಇಂದ ಏನಂತೂ ಅವ್ರಿಗೆ 10% ಅಂತ ಗ್ರೇಸ್ ಮಾರ್ಕ್ಸ್ ಕೊಟ್ರು. ಅಂದ್ರೆ ಕಡಿಮೆ ಫೇಲ್ ಆಗಲಿ ನಮ್ಮ ಒಂದು SSLC ಸ್ಟೂಡೆಂಟ್, ಈಗಿನ ದಿನದಲ್ಲಿ ಕಡಿಮೆ ಫೇಲ್ ಆಗಲಿ ಎಲ್ಲರೂ ಕೂಡ ಪಾಸ್ ಆಗಲಿ ಅಂತ ಏನ್ ಮಾಡ್ರು, 10% ಗ್ರೇಸ್ ಮಾರ್ಕ್ಸ್ ಅಂತ ಬಂತು. ಅದರಿಂದ ಈಗ ಸೆಕೆಂಡ್ ಪಿ ಸಿ ಅವ್ರಿಗೆ ಎಲ್ಲರೂ ಕೂಡ ಏನ್ ಅನಿಸಿದೆ, ನಮಗೂ ಕೂಡ ನಮ್ಮ ಒಂದು ಎಕ್ಸಾಮ್ ಈಗ ನಾವು 2022 ಅಲ್ಲಿ ನಡೆದಂತ ಈ ಎಕ್ಸಾಮ್ ಅಂದ್ರೆ, ನಮಗೂ ಕೂಡ ಸೆಕೆಂಡ್ ಪಿ ಸಿ ಎಕ್ಸಾಮ್ ಗೆ ನಮಗೂ ಕೂಡ ಮಾರ್ಕ್ಸ್ ಸಿಗುತ್ತೆ, ನಮಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಇಲ್ವಾ ಅಂತ ತುಂಬಾ ಜನ ಡೌಟ್ ಅಲ್ಲಿ ಇದಾರೆ. ನಾನು ನಿಮಗೆ ಇವತ್ತು ನೋಡಿದ್ರೆ ನಿಮ್ಗೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಅಂದ್ರೆ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ ಯಾರಿದಾರ ಅವ್ರೆಲ್ಲರೂ ಇರ್ತೀನಿ. ನಾನು ನಿಮಗೆ ನಿಮ್ಮ ಒಂದು ಸೆಕೆಂಡ್ ಪಿ ಸಿ ಎಕ್ಸಾಮ್ ಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಇಲ್ವಾ ಅಂತ ಅದನ್ನು ಕೂಡ ಹೇಳ್ತೇನೆ. ಯಾಕಂದ್ರೆ ಇವತ್ತು ನೋಡೋದು ತುಂಬಾ ಜನ ಡೌಟ್ ಅಲ್ಲಿ ಇದ್ರೆ, ಯಾಕಂದ್ರೆ ಸಕ್ಕೆ ಈಗಾಗಲೇ SSLC ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರು ಕೂಡ ಪಾಸ್ ಆದ್ರು, ಆದ್ರೆ ಈಗ ನಮಗೂ ಕೊಡ್ತಾರೆ, ನಾವು ಕೂಡ ಪಾಸ್ ಆಗ್ತಾರಂತ ತುಂಬಾ ಜನ ಇನ್ನಾದ್ರೆ ಏನು. ಜಸ್ಟ್ ಈ ಒಂದು ದಿನದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಗೆ ಅಂದ್ರೆ ನಿಮ್ಮ ಸೆಕೆಂಡ್ ಪಿ ಸಿ ಎಕ್ಸಾಮ್ ಗೆ ಗ್ರೇಸ್ ಮಾರ್ಕ್ಸ್ 10% ಅಂದ್ರೆ ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಮತ್ತೆ ಕೊಡೋದಿಲ್ಲ ಅಥವಾ ಕೊಡೋದಲ್ಲೇ ಇಲ್ವೋ ಅಂತ ಇವತ್ತು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದಂತೆ. ಇವತ್ತು ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಮಾಡಿದ ಮುಂಚೆ ಪ್ರತಿಯೊಬ್ಬರು ಗರ್ಲ್ಸ್ ಅಂಡ್ ಬಾಯ್ಸ್, ಅದರಲ್ಲಿ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆಲ್ಲರಿಗೆ ಹೇಳ್ತೀನಿ, ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ್ಯಪ್ಪ ಕಲ್ಲ ಬಟನ್ ಟನ್ ಅದು ಕ್ಲಿಕ್ ಮಾಡಿದ್ದೆ ಅಂತ ಇವತ್ತು ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಮಾಡೋದ್ರ ಮುಂಚೆ ಗರ್ಲ್ಸ್ ಅಂಡ್ ಬಾಯ್ಸ್ ಅದರಲ್ಲಿ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ ಯಾರಲ್ಲ ನಿಮ್ಮೊಂದು ಸ್ಕೂಲ್ ಗ್ರೂಪಲ್ಲಿ ಅಲ್ಲಿ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ಬೇಕಾದ್ರೆ ಸೆಕೆಂಡ್ ಪಿ ಸಿ ಯಾರಲ್ಲ ಸ್ಟೂಡೆಂಟ್ ಅವರೆಲ್ಲ ಹೇಳ್ತಾ ಇದ್ದೀನಿ, ತುಂಬಾ ಜನ ಕೇಳ್ತಾ ಇದ್ರೆ ನಮ್ಮೊಂದು ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ, ಕೊಡ್ತಾರಾ ಇಲ್ವಾ, ಯಾವಾಗ ಬರುತ್ತೆ, ಎಷ್ಟು ಕೊಡ್ತಾರೆ ಅಂತ ತುಂಬಾ ಜನ ಡೌಟ್ ಅದೇ ಹೇಳ್ಬೇಕ್ರೆ. ಆಕ್ಚುಲಿ ಹೇಳ್ಬೇಕ್ರೆ ಈಗಾಗಲೇ SSLC ಗ್ರೇಸ್ ಮಾರ್ಕ್ಸ್ ಕೊಟ್ಟರು, ಅವರೆಲ್ಲ ಪಾಸ್ ಆಗಿ ವಾದ್ರು ಅಂದ್ರೆ ಪಾಸ್ ಆಗಿ ಅವ್ರದ್ದು ರಿಸಲ್ಟ್ ಬಂತು, ಈಗಾಗಲೇ ಫಸ್ಟ್ ಪಿ ಯು ಸಿ ಕೂಡ ಅಡ್ಮಿಷನ್ ಮಾಡ್ರು. ಆದ್ರೆ ಬಟ್ ಈಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರ್ತಾ ಇದೆ ಅಂದ್ರೆ, ಇನ್ನು ಸದ್ಯದಲ್ಲಿ ಜೂನ್ 3ನೇ ವಾರದಲ್ಲಿ ಬರುತ್ತೆ ಚಾನ್ಸ್ ಇದೆ. ಅದು ಯಾವಾಗ ಬರುತ್ತೆ ಅಂತ ಅದ್ರ ಬಗ್ಗೆ ಸಪರೇಟ್ ಒಂದು ವಿಡಿಯೋ ಮಾಡಿದೀನಿ, ಇನ್ನೂ ನನ್ನ ಚಾನಲ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಯಾವ ಒಂದು ಮಂತ್ ಅಲ್ಲಿ ಬರುತ್ತೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋದು. ಈಗ ಬನ್ನಿ, ನಿಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಇಲ್ವಾ ಅಂತ ಹೇಳ್ಬೇಕ್ರೆ. ಮೊದಲನೇ ಹೇಳ್ಬೇಕ್ರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಗೆ ಯಾವುದೇ ಕಾರಣಕ್ಕೂ ಶಿಕ್ಷಣ ಬೋರ್ಡ್ ನಿಂದ ಬಂದಿದೆ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ. ಯಾಕೆ ಸಿಗಲ್ಲ ಅಂತ ನೀವು ಕೇಳ್ಬೋದು. ಯಾಕಂದ್ರಪ್ಪ ಅಂದ್ರೆ ಈಗಿನ ಅಂದ್ರೆ ನಿಮ್ಮ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಏನ್ ನೀವು ಎಕ್ಸಾಮ್ ಏನ್ ಬರ್ದ್ರ, ಆ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ಒಂದು ಕ್ವಶನ್ ತಪ್ಪಿಲ್ಲ ಅಂತ ಬಂದಿದೆ. ಈಗ ಏನು ಕೂಡ ತಪ್ಪಿಲ್ಲ, ಎಲ್ಲ ಆನ್ಸರ್ ಎಕ್ಯೂರಿಟಿ ಇದೆ. ಆದ್ರೆ ಬಟ್ ಈಗ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಗೆ ಎಕ್ಸಾಮ್ ಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಯಾರಿದ್ದೀರಾ ಹೇಳ್ತಾ ಇದೀನಿ, ಯಾರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ. ಮತ್ತೆ ನೀವು ಬರೆದಂತ ಆನ್ಸರ್ ಗೆ ಕರೆಕ್ಟ್ ಆಗಿ ಆನ್ಸರ್ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಮತ್ತೆ ಅದ್ರ ಜೊತೆಗೆ ನೀವು ತುಂಬಾ ಜನ ಏನಂತ ಇದ್ದಾರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ನಮಗೂ ಅಂತ ಇದ್ದಾರೆ, ಏನು ಕೂಡ ಯಾರಿಗೂ ಒಬ್ಬರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ. ಯಾಕಪ್ಪ ಸಿಗಲ್ಲ ಅಂದ್ರೆ ಹೇಳ್ಬೇಕು, ಈಗಾಗಲೇ 10th ಎಕ್ಸಾಮ್ ಎಕ್ಸಾಮ್ ನಡೆದಿತ್ತು, ಅಲ್ಲಿ ಆ ಕ್ವಶನ್ ಪೇಪರ್ ಏನಿದ್ವು ಅದೆಲ್ಲ ಅದರಲ್ಲಿ ಕ್ವಶನ್ ಸ್ವಲ್ಪ ತಪ್ಪಿದ್ವು, ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟರು. ಆದ್ರೆ ಬಟ್ ಸೆಕೆಂಡ್ ಪಿ ಸಿ ಎಕ್ಸಾಮ್ ಅಲ್ಲಿ ಯಾವುದೇ ಅಂತ ಒಂದು ಮಿಸ್ಟೇಕ್ ಏನು ನಡೆದಿಲ್ಲ, ಅದಕ್ಕೋಸ್ಕರ ನಿಮಗೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅವರು. ಪ್ರತಿಯೊಬ್ಬರಿಗೆ ಹೇಳ್ತಾನೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಅದು ಕೂಡ ಬೇಗ ಬರುತ್ತೆ, ಈ ಸದ್ಯದಲ್ಲಿ ಮುಂದಿನ ಮಂತ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಬರ್ಬೇಕಾದ್ರೆ ಏನು ಇಲ್ಲ, ಜಸ್ಟ್ ಅದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ನೋಡ್ಕೊಬರ್ತೀವಿ, ಅದ್ರ ಯಾವ ರೀತಿ ಚೆಕ್ ಮಾಡ್ತಾ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದರಲ್ಲೇ ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರೆದಂತ ಸ್ಟೂಡೆಂಟ್ ಎಲ್ಲರೂ ಕೂಡ ತುಂಬಾ ಬೇಜಾರಾಗಿರ್ತೀವಿ ಈ ಒಂದು ವಿಡಿಯೋ ನೋಡೋ, ಏನಿಲ್ಲ ಜಸ್ಟ್ ಗ್ರೇಸ್ ಮಾರ್ಕ್ಸ್ ಯಾಕಪ್ಪ ಅಂದ್ರೆ ನೀವು ಬರ್ದಿದ್ರೆ ಅಂದ್ರೆ ಪಾಸ್ ಆಗ್ತೀರಂತೆ ತಿಳ್ಕೋಬೇಕು, ನೀವು ಎಷ್ಟು ಬರ್ದ್ರೆ ಅಷ್ಟು ಅಂಕಗಳು ಸಿಗುತ್ತೆ. ಯಾಕಪ್ಪ ಅಂದ್ರೆ ಈಗ ನಮ್ಮ ಸೆಕ್ಷನ್ ಅಂದ್ರೆ ನಮ್ಮ ಶಿಕ್ಷಣ ಬೋರ್ಡ್ ನಿಂದ ಯಾವುದೋ ಒಂದು ಎಜುಕೇಶನ್ ಬೋರ್ಡ್ ನಿಂದ ಯಾವುದೋ ಒಂದು ಮಾಹಿತಿನೇ ಬಂದಿಲ್ಲ. ನಾವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಎಕ್ಸಾಮ್ದವರಿಗೆ 10 marks ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ ಅಂತ ಬಂದಿಲ್ಲ, ಕೊಡ್ತೀನಿ ಅಂದ್ರೆ ನಾವು ಕೊಡ್ತೀವಿ ಅಂತ ಯಾವುದೋ ಮಾಹಿತಿ ಬಂದಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಕ್ವಶನ್ ಆನ್ಸರ್ ಕರಿಷ್ಟ ಅಂದ್ರೆ ಕ್ವಶನ್ ಏನು ಅವ್ರು ಕೊಟ್ಟಿದಂತ ಕ್ವಶನ್ ಪೇಪರ್ ಏನಿದೆಲ್ಲ ಅದು ಕರಿಷ್ಠ ಇದೆ, ಅದರಲ್ಲಿ ಯಾವುದು ಕ್ವಶನ್ ತಪ್ಪಿಲ್ಲ. ಆ ಸೆಕೆಂಡ್ SSLC ಅವರಿಗೆ ಕ್ವಶನ್ ತಪ್ಪಿತ್ತು, ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಸಿಕ್ಕರು. ಅದ್ರ ಬಟ್ ನಿಮ್ಗೆ ಯಾವುದು ಕಾರಣ ಅಂತ ಸೆಕೆಂಡ್ ಪಿ ಸಿ ಅಂತ ಸೆಕೆಂಡ್ ಪಿ ಸಿ ಕ್ವಶನ್ ಪೇಪರ್ ಅಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಆಗಿಲ್ಲ, ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ ಅಂತ ಇವತ್ತು ಮುಗಿಸ್ತೇನೆ. ಇವತ್ತೊಂದು ಮುಗಿಸಿದ ಮುಂಚೆ ಬೇಜಾರಾಗಿ ಮತ್ತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಪ್ಪ, ಪ್ಲೀಸ್ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ ಹೇಳ್ತಾನೆ, ಯಾರು ಯಾವುದೇ ಕಾರಣಕ್ಕೂ ಅಂತ ಒಂದು ಕೆಲಸ ಮಾಡಕ್ ಹೋಗ್ಬಿಡಿ. ನನ್ನ ಕೆಲಸ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ತುಂಬಾ ಜನ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಅಂತ ಇವತ್ತು ಮುಗಿಸ್ತೇನೆ. ಇವತ್ತು ನಮಗಿಂತ ಮುಂಚೆ ನಾನು ನಿಮಗೆ ಇವತ್ತು ನಿಮ್ಮೊಂದು ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಇಲ್ವಾ ಅಂತ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ಮುಗಿಸ್ತೇನೆ. ಇವತ್ತು ಮುಗಿಸಿದ ಮುಂಚೆ ಗರ್ಲ್ಸ್ ಅಂಡ್ ಬಾಯ್ಸ್ ಅದರಲ್ಲಿ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ ಯಾರಾದ್ರೂ ಪ್ಲೀಸ್ ಈ ನಿಮ್ಮೊಂದು ಈ ಗ್ರೂಪಲ್ಲಿ ನಿಮ್ಮ ಸ್ಕೂಲ್ ಗ್ರೂಪಲ್ಲಿ ಅಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅಂತ ಇವತ್ತು ಮುಗಿಸ್ತೇನೆ. ಎಲ್ಲ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ,